ನಮಸ್ಕಾರ ವೀಕ್ಷಕರೇ, ನಮ್ಮೂರ ದಸರಾ ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಸ್ತ ನಾಡಿನ ಜನರಿಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಪ್ರಯುಕ್ತವಾಗಿ ನಾಳಿನ ಪೂಜೆಗೋಸ್ಕರ ಯಾವ ರೀತಿ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಅಂತ ನೋಡೋಣ. ಬನ್ನಿ, ಅವ್ರ ಜೊತೆ ಮಾತಾಡ್ಸೋಣ. ಬನ್ನಿ ವೀಕ್ಷಕರೇ. ಸರ್, ಮೊದಲಿಗೆ ತಮಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ತಮ್ಮ ಹೆಸರು ಸರ್? ಇಸ್ಮಾಯಿಲ್ ಪಟೇಲ್. ಇಸ್ಮಾಯಿಲ್ ಪಟೇಲ್ ಸರ್, ನಾಳಿನ ಹಬ್ಬಗೋಸ್ಕರ ಬಾಳೆದಿಂಡು, ಕಬ್ಬು ಮತ್ತು ಮಾವಿನ ಎಲೆ ತುಂಬ ಅಲಂಕಾರವಾಗಿ ನಡೆಯುತ್ತೆ ಪೂಜೆ. ಅದರಲ್ಲಿ ಮೊದಲು ಅಂದರೆ ಮೊದಲು ದಸರಾ ಹಬ್ಬದ ಹೋ ದಸರಾ ಹಬ್ಬಕ್ಕೆ ಈ ದಸರಾ ಹಬ್ಬಕ್ಕೆ ಯಾವ ರೀತಿ ಜನರು ಒಯ್ತಿದ್ದಾರೆ, ಯಾವ ರೀತಿ ವ್ಯಾಪಾರ ನಡೀತಿದೆ ಅಂತ ಹೇಳಿ ಸರ್. ಇದು ನೋಡ್ರಿ ಮೇಡಮ್, ಈಗ ಮಳಿನಿಂದ ಮಳೆ ಹೋದ ಮೇಲೆ ಎಲ್ಲ ಕಾಸ್ಟ್ಲಿ ಆಗಿದೆ. ಎಲ್ಲ ಮಂದಿಯಲ್ಲೇ ದುಡ್ಡು ಇಲ್ಲ. ಮಳೆ ಹೋದ್ಮೇಲೆ ಮಂದಿ ಭಾಳ ಒಯ್ಯೋದು, ಸ್ವಲ್ಪ ಸ್ವಲ್ಪ ಒಯ್ತಿದ್ದಾರೆ. ಬಾಳೆದಿಂಡು 4 ಒಯ್ಯೋದು, 2 ಒಯ್ತಿದ್ದಾರೆ. 5 ಕಬ್ಬು ಒಯ್ಯೋದು, 2 ಕಬ್ಬು, 2 ಬಾಳೆದಿಂಡು ಮೇಲೆ ಏನು ಅದ ವರ್ತನ ಮಾಡ್ತಿದ್ದಾರೆ. ಅಂದರೆ ಮೊದಲಿಗಿಂತ ಇವಾಗಿಂದ ಕಮ್ಮಿ ಆಗ್ತಿದೆ ಅಂದರೆ? ಹೌದು ಮೇಡಮ್, ಭಾವ ಕಡಿಮೆ ಆಗ್ತಿದೆ. ಮೊದಲಂಗೆ ವ್ಯಾಪಾರಗಳು ಅಷ್ಟು ಏನೂ ಇಲ್ಲರಿ ಮೇಡಮ್. ಈಗ 2 ವರ್ಷ ಆಯಿತು ನೋಟ್ ಬಂದ್ಗಳು ಆದಮೇಲೆ. ಈಗ ಸದ್ಯಕ್ಕೆ ದುಡ್ಡು ಇಲ್ಬಿಟ್ಟಿಗೆ, ಮಂದಿ ಬಲ್ಲಿ ದುಡ್ಡು ಇಲ್ಬಿಟ್ಟಿಗೆ ವ್ಯಾಪಾರ ಭಾಳ ಕಡಿಮೆ ಆಗಿದೆ ಮೇಡಮ್. ಓಕೆ ಸರ್, ತಮ್ಮ ವ್ಯಾಪಾರ ಚೆನ್ನಾಗಿ ನಡೀಲಿ ಅಂತ ಹಾರೈಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಅವರ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಈಗ ಮತ್ತಷ್ಟು ವೀಕ್ಷಕರಿಗೆ ಮತ್ತೊಬ್ಬರಿಗೆ ಮಾತಾಡೋಣ. ಬನ್ನಿ, ಅವರು ಯಾವ ರೀತಿ ಬೈತಿದ್ದಾರೆ ಅಂತ. ಇನ್ನೊಬ್ರು ನಮ್ಮ ಜೊತೆ ಇದ್ದಾರೆ, ಅವರ ಅಭಿಪ್ರಾಯ ಏನಂತ ತಿಳ್ಕೊಳ. ಬನ್ನಿ ಸರ್, ನಿಮ್ಮ ಹೆಸರು? ಮೇರಾ ನಾಮ್ ಫಿರೋಜ್ ಅಹಮದ್ ಹೈ ಅವ್ರ ಮೈ ಸಬ್ ಜನೆಗೂ ಅಸ್ಸಲಾಮ್ ವಾಲಿಕುಮ್ ಅವ್ರ ನಮಸ್ತೆ. ಅವ್ರ ಜಿತ್ನೆ ಭೀ ಮೇರೆ ಭಾಯಿ ಹಿಂದೂ ಭಾಯಿ ಮುಸ್ಲಿಮ್ ಭಾಯಿ ಜೋ ಯಾ ಮಿಲ್ಕೆ ಜೋ ರಹತೆ ಹೇ ನಾ ಬಹುತ್ ಅಚ್ಛಾ ರಹತಾ ಹೈ ಔರ್ ಹಮ್ ಎಸೆ ಹೀ ಹರ್ ಸಬ್ ಮಿಲ್ಕೆ ಜೋ ಹರ್ ತ್ಯೋಹಾರ ಜೋ ಬನಾತೆ ಹೈ ನಾ ಗುಲ್ಬರ್ಗೆ ಮೇ ಮೈ ಬೋಲ್ತಾ ಕೋಯಿ ಗುಲ್ಬರ್ ಹಿಂದೂಸ್ತಾನ್ ಮೇ ಕೋಯಿ ನೇ ಬನಾತಾ ಜಿತ್ನಾ ಯಹಾ ಪೇ ಜೋ ತ್ಯೋಹಾರ ಬನಾತೆ ಹೈ ಸಬ್ ಜೋ ಏಕತಾ ಸೇ ರಹತೆ ಹೈ ಯಹಿ ಮೈ ಬಹುತ್ ಬಹುತ್ ಸಬ್ ಜನಕ್ಕೂ ದಸರೆ ಕಿ ಶುಭಕಾಮನಾ ದೇತಾ ಹೂಂ ಔರ್ ಸಬ್ ಐಸೆ ಹೀ ಮಿಲ್ಕೆ ರಹೆಂಗೆ. ಥ್ಯಾಂಕ್ ಯು ಸರ್. ಆಪ್ ಯಹಾ ಪೇ ಹರ್ ಹರ್ ಸಾಲ ಯಹಾ ಪೇ ಮತ್ಲಬ್ ಫೂಲ್ ವಗೈರ ಬೇಚ್ತೆ ಹೈ ತೋ ಆಪ್ಕಾ ಈ ಸಾಲ ಕೈಸಾ ಚಲ್ ರಹಾ ಆಪ್ಕಾ? ಅಲ್ಹಮ್ದುಲಿಲ್ಲಾಹ್ ಬಹುತ್ ಅಚ್ಛಾ ಚಲ್ ರಹಾ ಹೈ, ಐಸಾ ಹೀ ಚಲೇಂಗಾ ಇನ್ಶಾಅಲ್ಲಾಹ್. ಔರ್ ಔರ್ ಹರ್ ಮೆಹನತ್ ಕರ್ ರಹೇ ಹೈ ಹಮ್, ಐಸಾ ನವೇ ನವೇ ವೆರೈಟಿ ಬನಾನೆ ಕೆ ಲಿಯೆ, ನವೇ ನವೇ ಕ್ವಾಲಿಟಿ ಬನಾನೆ ಕೆ ಲಿಯೆ ಮೆಹನತ್ ಕರ್ತೇ ಹೈ, ಅಚ್ಛೀ ಅಚ್ಛಾ ಹಾರ್ ಬನಾನೆ ಕೆ ಲಿಯೆ ಸಬ್ ಅಚ್ಛಾ ಬನಾಯೆಂಗೆ ಐಸಾ ಇನ್ಶಾಅಲ್ಲಾಹ್. ಭಗವಾನ್ ಕರೆ ಆಪ್ಕೋ ದುಕಾನ್ ಐಸೇ ಚಲ್ ಸಲಾಮತ್ ರಹೇ, ಅಚ್ಛಾ ಚಲ್ತಾ ರಹೇ. ವೆರೈಟಿ ವೆರೈಟೀಸ್ ಮತ್ಲಬ್ ಫ್ಲವರ್ಸ್ ಲೇತೇ ತೋ ಕೈಸೆ ತರಕ್ಕೆ ಫ್ಲವರ್ಸ್ ಲೇತೆ ಜಾದಾ ಲೋಗ್ ಜಾದಾ ಮೇಡಮ್? ಅಪ್ ತೋ ಈ ಜೋ ಬೋಲ್ತೆ ನಾ ಗಡ್ಮಾಲ್ಗಿ ಬೇಚ್ತೆ ಹೈ ಜಾದಾ ತೋ ಅಬ್ ಇಸ್ಕೆ ಬಾದ್ ನಾ ಕಲ್ ಸೇ ಹಮ್ ಬಡೇ ಬಡೇ ಹಾರ್ ಬನಾ ಕೆ ಜೋ ದೇವಿ ಜೋ ಬನಾತೆ ಹೈ ನಾ ದೇವಿ ಕೆ ಲಿಯೆ ವೋ ಅಚ್ಛೇ ಕ್ವಾಲಿಟಿ ಕೆ ಹಾರ್ ಬನಾತೆ ಹೈ. ಬಡೇ ಬಡೇ ಹಾರ್ ಬಿಕ್ತೆ ಹೈ ಕಲ್, ಗುಲಾಬ್ ಕೆ ಹಾರ್ ಬಿಕ್ತೆ ಹೈ, ತಗಡ್ ಕೆ ಮಗ್ಗಿ ಕೆ ಹಾರ್ ಬಿಕ್ತೆ ಹೈ, ಯೇ ಸಬ್ ಹಾರ್ ಬನಾತೆ ಹೈ. ಬಹುತ್ ಬಹುತ್ ಶುಕ್ರಿಯಾ ಆಪ್. ಆಪ್ಕೋ ಸಬ್ಕೋ ದಸರೆ ಕಿ ನವರಾತ್ರಿ ಕಿ ಶುಭಕಾಮನಾ ಮುಬಾರಕ್ ಹೋ. ಔರ್ ಹಮ್ ಐಸಾ ಹೀ ದಸ ಹರ್ ಚೀಸ್ ತೋಹಾರ್ ಬನಾತೆ ರಹೆಂಗೆ. ಬನ್ನಿ ವೀಕ್ಷಕರೇ, ಇನ್ನೊಬ್ಬರ ಜೊತೆ ಮಾತಾಡೋಣ, ಅವರ ಅಭಿಪ್ರಾಯ ಅವರ ವಿವರ ಏನಂತ ತಿಳ್ಕೊಳ್ಳೋಣ. ಬನ್ನಿ ಸರ್, ನಿಮ್ಮ ಹೆಸರು?
ಕಿರಣ್ ರಾಠೋಡ್ ಅಂತ. ಸರ್ ಎಲ್ಲಿಂದ ಬಂದು? ಇಲ್ಲೇ ಗುಲ್ಬರ್ಗ ಲೋಕಲ್. ಇದು ನಮ್ಮ ನಾಡ ಹಬ್ಬ, ಇಡೀ ಕರ್ನಾಟಕದಾದ್ಯಂತ ಮಾಡ್ತಾರೆ. ಇದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಆ ತಾಯಿ ಚಾಮುಂಡೇಶ್ವರಿಯನ್ನು ಕುಂದಿರಿಸಿ ವಿಶೇಷ ಪೂಜೆಗಳ ಕಾಲ, 5 ದಿನಗಳ ಕಾಲ ಮತ್ತು 9 ದಿನಗಳ ಕಾಲ ವಿಶೇಷ ಪೂಜೆ, ಮನೆಯಲ್ಲಿ ಶಾಂತಿ ನೆಮ್ಮದಿ ರೂಪಿಸುವಂಥ ಒಂದು ನಿಟ್ಟಿನಲ್ಲಿ ಈ ದಸರಾ ಹಬ್ಬವನ್ನು ವಿಶೇಷವಾಗಿ ಆಚರಿಸ್ತಾರೆ. ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಡೆಯಿಂದ ನಿಮಗೂ ದಸರಾ ಹಬ್ಬದ ಶುಭಾಶಯಗಳು. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಪ್ರೇಮಿಲಾ. ನಿಮಗೆ ಎಲ್ಲಿಂದ? ಇಲ್ಲೇ ಗುಲ್ಬರ್ಗ. ಹೌದಾ, ಮೊದಲಿಗೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಇವಾಗ ಮತ್ತೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ. ಮೇಡಮ್, ತಮ್ಮ ಹೆಸರು? ಮೀನಾಕ್ಷಿ. ಮೊದಲಿಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯ. ನಿಮಗೂ ಕೂಡ ಆರ್ಥಿಕ ಶುಭಾಶಯಗಳು. ಮೇಡಮ್, ಇವಾಗ ನೀವು ಬಂದಿದ್ದೀರಾ ಹಬ್ಬಕ್ಕೋಸ್ಕರ, ಸೊ ಏನು ತೊಗೊಂಡಿದ್ದಾರೆ ಇವಾಗ? ಈಗ ನಾಳೆಗೆ 9 ಘಟ್ಟ ಹಾಕ್ತಾರೆ ಎಲ್ಲರೂ, ದೀಪ ಅಂಬಾಭವಾನಿ ಇದರ ಹೆಸರು ಮೇಲೆ, ಯಾರು ಎಲ್ಲಮ್ಮನ ಹೆಸರು ಮೇಲೆ ಹಾಕ್ತಾರೆ. ಹೀಗಾಗಿ ಮಾರುಕಟ್ಟೆಗೆ ಬಂದು ಎಲ್ಲರೂ ಬಾಳೆಹಣ್ಣಿಂದೆಲಿ, ಪತ್ರಿ, ಆಮೇಲೆ ಕಬ್ಬಿನ ಗಿಡ, ಆಮೇಲೆ ಸೇಬಣ್ಣು, ಆಮೇಲೆ ಕುಂಬಳಕಾಯಿ, ಈ ಥರ ಎಲ್ಲ ದೀಪ ಎಣ್ಣೆ, ಇದು ಏನೇನು ಬೇಕೋ ಅದೆಲ್ಲ ವಸ್ತುಗಳನ್ನು ತಗೋತಿದ್ದಾರೆ ಅಷ್ಟೆ. ಸೊ ಮೊದಲಿನಗಿಂತ ಈ ವರ್ಷ ಹಬ್ಬ ಹೇಗೆ ಮಾಡ್ತಿದ್ದಾರೆ? ಈಗ ಅಷ್ಟೇ ಎಲ್ಲ ಮೊದಲಿನಕ್ಕಿಂತ ಇತ್ತೀಚೆಗೆ ಜನ ಎಲ್ಲರೂ ಹೆಚ್ಚಿಗೆ ಆಚರಿಸ್ತಿದ್ದಾರೆ. ಒಂದು ಒಂದು ಇದೊಂದು ಇದು ಏನಾಗಿದೆ, ಎಲ್ಲರೂ ಒಬ್ಬರು ನಿಂತ ಒಬ್ರಿಗೆ ಏನಾಗ್ತಿದೆ, ಇನ್ನೂ ಜಾಸ್ತಿನೇ ಆಗ್ತಿದೆ. ಮೊದಲೆಲ್ಲ ಎಲ್ಲೋ ಒಬ್ಬರಷ್ಟೇ ಮಾಡ್ತಿದ್ರು, ಈಗ ಎಲ್ಲರೂ ಪ್ರತಿಯೊಬ್ಬರು ಮನೆಗೂ ದೇವಿಗೆ ಏನು ಮಾಡ್ತಿದ್ದಾರೆ, ಒಂದು ಇಷ್ಟದ ದೇವದ ಭಕ್ತಿಯಿಂದ ಎಲ್ಲರೂ ಏನು ಮಾಡ್ತಿದ್ದಾರೆ, ಆಚರಣೆ ಮಾಡ್ತಿದ್ದಾರೆ. ಮಾರುಕಟ್ಟೆ ಬಗ್ಗೆ ಹೇಳಬೇಕಾದ್ರೆ ಓಕತಿಕ್ಕಿಂತ ಬೆಲೆ ಎಲ್ಲನೂ ವಿಪರೀತ ಹೆಚ್ಚಳನೇ ಆಗಿದೆ. ಇವಾಗ ನೀವು ಕಪ್ ತಗೊಂಡ್ರಲ್ಲ, ಅದರ ರೇಟ್ ಎಷ್ಟು? ಮಾಮೂಲಿಯಾಗಿ ಬೇರೆ ದಿನಗಳ ಕೇಳಿದ್ರೆ 20 ರೂಪಾಯಿ ಜೋಡಿ ಕೇಳ್ತಾರೆ, ಈಗ ಕೇಳಿದ್ರೆ 60-50 ರೂಪಾಯಿ ಜೋಡಿ ಹೇಳ್ತಿದ್ದಾರೆ. ಓಕೆ, ಧನ್ಯವಾದ ಮ್ಯಾಮ್. ತಮಗೆ ದಸರಾ ಹಬ್ಬದ ಅಭಿಪ್ರಾಯಗಳನ್ನು ಏನಂತ ಹೇಳ್ಬೋದು? ದಸರಾ ಹಬ್ಬದ ಅಭಿಪ್ರಾಯ ಅಂದರೆ, ನಾವು 9 ದಿವಸ ದೇವಿಯನ್ನು ಸ್ಥಾಪನೆ ಮಾಡಿ ದೀಪ ಹಾಕಿ ವಿಶೇಷ ಅಡುಗೆ ತಿಂಡಿಗಳನ್ನು ಮಾಡಿ 9 ದಿವಸ ಆಚರಿಸ್ತೀವಿ, ಉಪವಾಸ ಮಾಡಿ ಆಚರಿಸ್ತೀವಿ. ಮತ್ತು 9ನೇ 10ನೇ ದಿವಸ ಹಬ್ಬದ ದಿವಸ ಎಲ್ಲ ಬನ್ನಿ ಕೊಡೋದು, ತೊಗೊಳ್ಳೋದು, ನೆಂಟರಿಷ್ಟರೆಲ್ಲ ಕರೆಸೋದು ಮಾಡಿ ಹಬ್ಬ ಆಚರಿಸ್ತೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕಲಬುರಗಿ ನಗರದಲ್ಲಿ ನಾಳಿನ ಪೂಜೆಗೋಸ್ಕರ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ, ನಾಳೆ ದೇವಿ ಹೇಗೆ ಸ್ಥಾಪನೆ ಮಾಡ್ತಾರೆ ಅಂತ ನಾನು ನಿಮ್ಮೊಂದಿಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.